ಅಂಕಲ್ಕಾ ಒನ್ ಲ್ಯಾಪ್ ನೀನ್ ಗೆದಿದ್ಯಾ ಒನ್ ಲ್ಯಾಪ್ ನಾನ್ ಗೆದಿದ್ದೀನಿ ಈಗ ಫೈನಲ್ ರೌಂಡ್ ಈ ಲ್ಯಾಪ್ ಅಲ್ಲಿ ಯಾರು ಗೆಲ್ತಾರೆ ಸೋತವರು ಅವ್ರು ಹೇಳಿದ ಮಾತು ಕೇಳಬೇಕು ಓಕೆ ಡನ್ ಬ್ರದರ್ ಆರ್ ಯು ಶೂರ್ 100% ನನಗೆ ಯಾವ ಭಯನೂ ಇಲ್ಲ ಯಾಕಂದ್ರೆ ಕೇಳೋ ನೀನೇ ಗೆಲ್ಲೋದು ನಾನೇ ಹೌದಾ ನೋಡೇ ಬಿಡಣ ಸ್ಟಾರ್ಟ್ ಅಕ್ಕನಿಗೆ ಆಶೀರ್ವಾದ ಆಗುತ್ತೆ ಆಗ್ಲಮ್ಮ ನಿನ್ನ ಖುಷಿ वार्निंग पर्वागिल्ल मद्वे मनेयल्लि निन्निंद यावुदे रीति कितापति आगबारदु ओंदु वेळे निन्न तलेयल्लि आ रीति ब्याड इंटेंशन एनादरू इद्रे इल्ले इद्बिडु निन्न मद्वे मनेगे बरोदे बेड एनु प्लान अंत मातादिद्दे एनु एनु माडबेकु अंदुकोंडिद्दीया अनुमान इरबेकु आदरे इष्टोंदु ओळ्ळेदल्ल अण्ण नान कॉल मड़ी दो साहित्य आगे नोड मतलब प्लान तो हेल्प किधर My name is Cinderella 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 हले मक्की इधर है किधर ओके ओके आज़ते कष्टे ओ ओके इन्हें तो को बढ़ती नहीं My name is Cinderella Cinderella ये लाइव बिल्डेड देवा My name is Cinderella, Barbie doll. My name is Barbie doll, Barbie doll. और मिस हरे मक्की इधर है किधर? इधर बेटर आगे दे. बेर ऑप्शंस है वाह. ये हरे मक्की. ना अब बस कंडक्टर उकड़े. बट्टे अंडी वो ना रहला. ये Barbie doll तो हेल्प करना गये. ना खुद को लेट है ना सर सो. ನಂಗಾಗಲ್ಲ ಅಂತ ನಿಂಗೆ ಗೊತ್ತಿಲ್ಲ ಕೊಳ್ಳಿ ದೇವನ ಯಾರೇ ಧ್ರುವಂಗ ಹೇಳ್ತಿದ್ಯಾ ಹಾ ಹೌದು ಆ ದೇವಕ್ಕೆನೆ ಅಯ್ಯೋ ಈ ಪ್ಲಾನ್ ನಂದಲ್ಲ ಕಣೆ ಡೈನೋಸರಸ್ ಆ ಡೈನೋಸರಸ್ ಇನ್ನು 10ನೇ ಕ್ಲಾಸ್ಗೆ ಹೀಗೆ ನಿಂಗೆ ಕಾಲೇಜ್ ಬಿಟ್ಲ ಅಂತ ಬಿಟ್ರೆ ಊರಿಗೆ ಬೆಂಕಿ ಹಾಕ್ತೀಯಾ ಇದೆ ಬಟ್ಟೆ ತುಂಬಾ ಚೆನ್ನಾಗಿದೆ ಕುಂಬಳಕಾಯ ಇದನ್ನೇ ಹಾಕು ಇಲ್ಲ ನಾನು ಈ ಬಟ್ಟೆ ಹಾಕೋಲ್ಲ ಇದೆ ಚೆನ್ನಾಗಿದೆ ನಾನು ಇದನ್ನೇ ಹಾಕೋತೀನಿ ಆದ್ರೆ ಇವಳು ಮಾತ್ರ ನನಗೆ ಸುಮ್ಮನೆ ಬಿಡಲ್ಲ ಏನ್ ಕೊಳ್ಳಿ ಹಾಕು ನಿಕ್ಕೋಳ ಲೈ ಹಾಕೋಳ್ಳ ಏನ್ ಮಾಡ್ ಏನ್ ಕೊಳ್ಳಿ ಏಯ್ ಬಾರೆ ಕಡೆ ಏಯ್ ನಿಕ್ಕೋಳ ನನಗೆ ಕೇಳ್ತಾ ಇದ್ಯಾ ಇವೆಲ್ಲ ಪ್ಲಾನ್ ಹೇಳ್ಕೊಂಡಿದ್ದ ಹಳೆ ಮುದ್ಕಿನೇ ಜಲ ಹಳೆ ಮುದ್ಕಿ जीवन चेन्नागि ನೀನ್ ಮದುವೆ ಆಗಬೇಕು ಅಂದುಕೊಂಡಿರೋ ಹುಡುಗಿನ ನೋಡಿದಾಗ ನಿನ್ನ ಮುಂದಿನ ಜೀವನ ಅವಳ ಜೊತೆನೇ ಅಂತ ನಿನ್ನ ಮನಸು ಸಾವಿರ ಸಲ ಹೇಳೋ ತರ ಆಗಬೇಕು ಅದನ್ ಬಿಟ್ಟು ಇನ್ ಯಾವುದೇ ಉದ್ದೇಶಕ್ಕೂ ಸಂಗಾತಿನ ಆಯ್ಕೆ ಮಾಡ್ಕೋಬಾರದು ಪಾಪ
ಹೆಂಡತಿ ಗಂಡ ಸರಿಯಾಗಿದ್ದೀರಾ ಈ ಮಾತನ್ನ ಮೆತ್ತ ಹೇಳು ಆಮೇಲೆ ಬೇಕಿದ್ದು ಬೇಡಿದ್ದು ಎಲ್ಲದನ್ನೂ ತರಿಸ್ಕೋತಾರೆ ತಮಾಷೆ ಸಾಕು ತಡ ಆಗ್ತಾ ಇದೆ ನಡೀರಿ ನಡೀರಿ ಇಲ್ಲ ಬರಿ ಬರಿ ನಿಮ್ದಿನ್ನೂ ಮುಗಿಲಿಲ್ವೇನೆ ಬಂದೇರಿ ಈ ಕಾಲಕ್ಕೆ ಮುಗಿಯೋದಿಲ್ಲ ಸರಿ ನಾವೆಲ್ಲ ಕಾರಲ್ಲಿ ಕೂತಿರ್ತೀವಿ ಬೇಗ ಬಾ ನಡೀರಿ ನಡೀರಿ ಏನ್ ಹಂಗ ಹೇಳ್ತಿದ್ಯಾ ಮದುವೆ ಮನೆ ಇದು ನಾನು ಅದನ್ನೇ ಹೇಳ್ತಿರೋದು ಮದುವೆ ಮನೇಲಿ ಎಲ್ಲರನ್ನು ಸೇರಿಸೋದು ಒಂದೇ ಕಪ್ಪೆಗಳ ತಗಡಿಗೆ ಹಾಕೋದು ಒಂದೇ ಸುಮ್ಮನೆ ಮನೆಯ ಟೆನ್ಷನ್ ಮಾಡ್ಕೊಳ್ತಾಳೆ ಚಿಕ್ಕವಳ ಬರ್ತಾಳೆ ಬಿಡು ಏಯ್ ಇವು ಅದಕ್ಕಿಂತ ಅಂತ ಜಾಸ್ತಿ ಕಣೆ ಮದ್ವೆ ಮನೆ ಇಲ್ಲೂ ಕಿತ್ತಾಡ್ಬೇಡಿ ಸುಮ್ನೆ ಎಲ್ಲಾ ಕಡೆಗೆ ನುಗ್ಗಿ ಹೋಗ್ಬೇಡ ಇದು ಫೈನಲ್ ಅಲ್ಲಿ ಮದುವೆ ಆಗ್ತಾ ಇದೆ ಅದಕ್ಕೆ ನಂದೇ ಆದಂತ ಕೆಲವು ನಂಬಿಕೆಗಳಿದೆ ಏನು ಹೇಳಪ್ಪ ಎಲ್ಲ ಹೇಳಕಾಗಲ್ಲ ಆದ್ರೆ ಕೆಲವೊಂದು ಹೇಳ್ತೀನಿ ಕೇಳು ನಂದು ಆರ್ತಿ ಮದುವೆ ಆಗ್ಬೇಕಾದ್ರೆ ಮನೆಗೆ ಹೋಗ್ತೀವಲ್ಲ ಅವಾಗ ಈ ದೊಡ್ಡ ದೊಡ್ಡ ಕಾರ್ ಎಲ್ಲ ಬೇಡ ನಮ್ದು ಫಸ್ಟ್ ಕಾರ್ ಇತ್ತಲ್ಲ ಅದು ಅದು ಹಾಗೆ ಬರಬೇಕು ವಿತೌಟ್ ಡೆಕೋರೇಷನ್ ಸರಿ ಅಂಡ್ ಇನ್ನೊಂದೇನಂದ್ರೆ ನಂದು ಆರ್ತಿದು ಫಸ್ಟ್ ನೈಟ್ ಅಲ್ಲಿ ಆ ರೂಮ್ ಏನು ಡೆಕೋರೇಟ್ ಆಗೋದು ಬೇಡ ಅದು ಹೆಂಗಿರುತ್ತೋ ಆಸ್ ಇಟ್ ಇಸ್ ಹಂಗೆ ಇರಲಿ ನಾನೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀವಿ ಅಂತಂದ್ರೆ ಬರೀ ನಾನ್ಸೆನ್ಸ್ ಮಾತಾಡ್ತೀಯ ಸರಿ ಹೋಗೋಣ ನಂಗೆ ಗೊತ್ತಿಲ್ಲ ಅದೆಲ್ಲ ಆಗ್ಲೇಬೇಕಷ್ಟೇ ನನಗೆ ಗೊತ್ತೇ ಇಲ್ಲ ನೀನು ಅದು ಮಾಡಲೇಬೇಕು ಆಮೇಲೆ ಪ್ರತಿದಿನ ನಾನು ಮಾಡ್ತೀನ ಈ ವಿಷಯದ ಬಗ್ಗೆನೇ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಅವಳು ಹೇಗೆ ಜೀವನ ಮಾಡಬೇಕು ಹೇಳಿ ಅದು ನಿಜಾನೇ ನಿನ್ನ ಪ್ರಕಾರ ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂತಂದ್ರೆ ಎಲ್ಲಾನು ದುಡ್ಡಲ್ಲಿ ಅಳಿಯೋ ಜನ ಇವರು ಇವರು ಸಹಜವಾಗಿ ಮಾತಾಡಿದ್ದನ್ನ ನಾನು ನೋಡೇ ಇಲ್ಲ ಮುಂದೊಂದು ದಿನ ಇವರು ಉಸಿರಾಟಕ್ಕೂ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ರೆ ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅದಕ್ಕೆ ಮದುವೆ ಖರ್ಚಲ್ಲಿ ಕಡಿಮೆ ಅಂದ್ರೂ ಒಂದು ಅರ್ಧನಾದರೂ ನಾವು ವಾಪಸ್ ಕೊಟ್ಬಿಡಬೇಕು ಎಲ್ಲನೂ ಫ್ಲಾಪ್ ಆಗಿರೋದು ಪ್ರತಿಯೊಂದು ಹಿನ್ನಡೆ ಕೂಡ ಮುಂದೆ ಒಂದು ಹೊಸ ಹೊಸ ಅವಕಾಶನ ಸೃಷ್ಟಿ ಮಾಡುತ್ತೆ ಎಲ್ರಿಗೂ ನಾನು ಪದೇ ಪದೇ ಸೋತಿದ್ದೀನಿ ಅಂತ ಅನ್ನಿಸ್ಬೋದು ಇಲ್ಲ ಇವಳು ಇಷ್ಟೇನಾ ಅಂತಲೂ ಅನಿಸಿರ್ಬೋದು ಆದರೆ ನಾನು ಪ್ರತಿಯೊಂದು ಸೋಲಿಂದನೂ ಹೊಸ ಹೊಸ ಉಪಾಯಗಳನ್ನು ಹುಡ್ಕೊಂಡಿದ್ದೀನಿ ಬಾಣನ ಎಷ್ಟು ದೂರಕ್ಕೆ ಎಳೆದು ಬಿಡ್ತೀವೋ ಅಷ್ಟು ದೂರಕ್ಕೆ ಹೋಗುತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು ಕೆಲವ್ರಿಗೆ ನಂದು ಈ ಕ್ಷಣದ ದುರಾಲೋಚನೆ ಅಂತ ಅನ್ನಿಸ್ಬೋದು
ಮಧುಮಗ ವಿಕ್ರಾಂತ್ ಹಾಗೂ ಮಧುಮಗಳು ಆರತಿ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮಗಳಾಗಿ ಹುಟ್ಟಿರೋದು ನನ್ನ ಪುಣ್ಯ ಅನ್ಕೋತೀನಿ. ನನಗೆ ನನ್ನ ತಂಗಿರೋ ಅಂದ್ರೆ ಪ್ರಾಣ. ಅಮ್ಮ ಆದಿತ್ಯ ಅಂಜು ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಡ್ತೀನಿ ಕಣ್ರೆ. ನಿಮ್ಮನ್ನೆಲ್ಲ ಬಿಟ್ಟು ಹೇಗ್ರೆ ಇರ್ಲಿ ಮನೆ ಹಿರಿ ಸೊಸೆ ಆಗೋ ಸಾಹಿತ್ಯ ಮತ್ತೆ ವೇದಾಂತ ಎಂಗೇಜ್ಮೆಂಟ್ ಇನ್ನ ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ. ಎಂಗೇಜ್ಮೆಂಟ್ ಆಗ್ತಿದ್ದ ಹಾಗೆ ವಿಕ್ಕಿ ಮತ್ತೆ ಆರತಿ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಅದೇ ಆಶ್ಚರ್ಯ ಆಗ್ತಿದೆ. ಆದ್ಯ ವೇದಾಂತ ಅಣ್ಣ ಆ ಸಾಹಿತ್ಯನ ಕರ್ಕೊಂಬಂದ್ ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಇವಾಗ ಅವಳ ಜೊತೆ ಎಂಗೇಜ್ಮೆಂಟ್ ಅಂದ್ರೆ ಹೇಗ್ ಆಗ್ಬೇಡ. ನಮ್ಗೆ ಇಷ್ಟ ಹಿಂಸೆ ಆಗ್ತಾ ಇರ್ಬೇಕಾದ್ರೆ ಇನ್ ಅಮ್ಮ ಕತೆ ಏನು? ಆರತಿ ಅವರೇ ಪ್ಲೀಸ್ ಅಳ್ಬೇಡಿ. ಇವತ್ತು ಅಮ್ಮ ಭಾವನ ಹತ್ರ ಅವಳು ಇಷ್ಟಪಡೋ ವಿಚಾರ ಹೇಳೋಳಿದ್ಲು. ನಾನೇ ಅವಳನ್ನ ಅದಕ್ಕೆ ಒಪ್ಪಿಸಿದ್ದೆ. ಆದ್ರೆ ಈಗ ನೋಡಿದ್ರೆ ಆರತಿ ಮೊದಲು ನೀನು ಅಳೋದ್ ನಿಲ್ಸು. ಇವತ್ತು ನಿಮ್ ರಿಸೆಪ್ಷನ್, ಯಾರಾದ್ರೂ ನೀನು ಅಳೋದ್ ನೋಡಿದ್ರೆ ತಪ್ಪಿಳ್ಕೊಳ್ಳಲ್ವಾ ಅಂತ ನಮಗೂ ಬೇಜಾರಿದೆ. ನೀ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ನಂಗೆ ಗೊತ್ತು. ಯು ಟೇಕ್ ಯುವರ್ ಟೈಮ್, ನಿಧಾನ ಕಲ್ಲಿಗ್ ಬಾ. ಚಿಕ್ಕತ್ತೆಗೆ ಮಾವಂಗೆ ನಾನು ಹೇಳ್ತೀನಿ, ನೀನಿವತ್ತು ನಿನ್ ಪ್ರೀತಿನ ಅಣ್ಣನ ಹತ್ರ ಹೇಳ್ಕೊಳ್ಳಿದ್ದಂತ ನಂಗೆ ಗೊತ್ತಾಯ್ತು. ನನ್ನ ಪ್ರಕಾರ ನೀನ್ ಇವಾಗ್ಲೂ ಅದನ್ನ ಮಾಡ್ಬೋದು. ಅಣ್ಣ ಈಗ್ಲೂ ಎಂಗೇಜ್ ಅಲ್ಲ ಅಲ್ವಾ ಅಮೂಲ್ಯ? ಏನ್ ಹೇಳ್ತಾನೆ ಅವನ್ ಮನ್ಸಲ್ಲಿ ಏನಿದೆ ಅಂತ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಅವನ ಉತ್ತರ ಏನಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ದೆ ನಿನ್ ಮನ್ಸಲ್ಲಿರೋದನ್ನ ನೀನ್ ಹೇಳ್ಕೊಂಡ್ಬಿಡು ಅಮೂಲ್ಯ. ಇಲ್ಲ, ಅದಕ್ಕೆ ಆಲ್ರೆಡಿ ತುಂಬಾ ಲೇಟ್ ಆಗೋಗಿದೆ.
ಎಲ್ಲ ಮುಗ್ದೋಯ್ತು. ನಮ್ಮ ಮನೆ ಹಿರಿ ಸೊಸೆ ಆಗೋ ಸಾಹಿತ್ಯ ಮತ್ತೆ ವೇದಾಂತ ಎಂಗೇಜ್ಮೆಂಟ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ. ಸಾಹಿತ್ಯ ಮತ್ತೆ ವೇದಾಂತ ಎಂಗೇಜ್ಮೆಂಟ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ. ನಂಗೇನು ಆಗಿಲ್ಲ, ಅಳೋದು ಕಿರ್ಚಾಡೋದೆಲ್ಲ ನನ್ನ ಖುಷಿ. ಸ್ವಲ್ಪ ಫ್ರೆಶ್ ಏರ್ ಬೇಕಿತ್ತು ಅದಕ್ಕೆ ಬಂದೆ. ನೀವು ಹೋಗಿ. ಐಶಾ ಈ ಬೆಳ್ಳಿ ಚೊಂಬನ್ನ ಪ್ಯಾಕ್ ಮಾಡ್ಕೊಡ್ತೀನಿ ತಗೊಂಡೋಗಿ. ಆದ್ರೆ ನಿಮ್ಗೆ ಲಾಸ್ ಆಗಲ್ವ ಸರ್? ಇದ್ರಲ್ಲಿ ಸಿಗೋ ಮಾರ್ಜಿನ್ ಇಂದ ನಾನು ಅರಮನೆ ಅಂತೂ ಕಟ್ಸಕ್ಕಾಗಲ್ಲ. ದೇವ್ರು ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾನೆ. ಬಾಕಿ ಇರೋ ದುಡ್ಡನ್ನು ಈ ಕಡೆ ಬಂದಾಗ ಕೊಡು, ಆದ್ರೆ ನಿನ್ನ ಸಂತೋಷ ಹಾಳು ಮಾಡ್ಕೋಬೇಡ. ನನಗೆ ನಂಬಕ್ಕೆ ಆಗ್ತಿಲ್ಲ ಸರ್. ಇವಾಗಿನ ಕಾಲದಲ್ಲೂ ನಿಮ್ಮಂತೂ ಇರ್ತಾರ ಸರ್? ಎಲ್ಲಾ ಕಾಲದಲ್ಲೂ ಎಲ್ಲಾ ತರದವರು ಇರ್ತಾರಪ್ಪ. ನಿನ್ನಂತ ಹುಡುಗಿರೋ ತಕ್ಕ ನಮ್ಮಂತವ್ರು ಇರ್ತಾರೆ. ಆಮೇಲೆ ಅದಾಯ್ತು ಇದಾಯ್ತು ಅಂತ ಕತೆ ಹೊಡಿಬಾರದು. ಇದು ನನಗೆ ತುಂಬಾನೇ ಇಂಪಾರ್ಟೆಂಟ್. ಸುಮ್ಮನೆ ಹೇಳ್ತಾ ಇಲ್ಲ, ಇದ್ರ ಮೇಲೇನೆ ನನ್ನ ಮುಂದಿನ ಜೀವನ ಡಿಪೆಂಡ್ ಆಗಿರೋದು. ಅದು ಅಲ್ಲದೆ ಹುಡುಗನ ತಾಯಿನೇ ನನಗೆ ಈ ಕೆಲಸ ವಹಿಸಿದ್ದಾರೆ. ನಾನು ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ಅನಿವಾರ್ಯತೆ ಇದೆ. ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ, ನೀವಿಷ್ಟು ದಿನ ಮಾಡಿರೋ ಕೆಲಸಕ್ಕಿಂತ ತುಂಬಾನೇ ಡಿಫ್ರೆಂಟ್ ಇದು. ಸೊ ಬಿ ವೆರಿ ಕೇರ್ಫುಲ್. ನಾನು ಹೇಳಿರೋದ್ರಲ್ಲಿ ಸ್ವಲ್ಪನೂ ಆಚೆ ಈಚೆ ಆಗಬಾರ್ದು. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮದುವೆ ನಡೆಯಲ್ಲ, ನಡಿಬಾರ್ದು.
ಇಷ್ಟು ವರ್ಷ ಮದುವೆನೇ ಬೇಡ ಅಂತಿದ್ನಲ್ಲ ವೇದಾಂತ, ಈಗ ಎಂಗೇಜ್ಮೆಂಟ್ ಮಾಡ್ಕೊತಿದಾರಲ್ಲ ಆ ಖುಷಿಗೆ ಇವರು ಸಾಲಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಯಾಕೆ ಕೇಳ್ದೆ? ನಿಮಗೂ ನನ್ನಷ್ಟೇ ಬುದ್ಧಿ ಇದೆ ಅಂತ ತಿಳ್ಕೊಳಕ್ಕೆ. ನನಗೆ ಎಷ್ಟು ಬುದ್ಧಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಿನಗೆ ಇಷ್ಟು ವರ್ಷ ಬೇಕಾಯ್ತಲ್ಲ. ಏನು ಹಣೆ ಬರ ನೋಡಿ, ನೀನು ಕಟ್ಕೊಂಡು ಸಾಕು ಸಾಕು ಸಾಕು. ಲೇಟ್ ಆಗಿದೆ, ಆರತಿ ಮತ್ತೆ ವಿಕ್ಕಿನ ಕರೆದು ನಿಲ್ಲಿಸು, ಬಂದ ಗೆಸ್ಟ್ಗಳೆಲ್ಲ ಕಾಯ್ತಾ ಇದ್ದಾರೆ. ನನ್ನ ಮೊದಲನೇ ಕನಸು ಈಡೇರ್ತಾ ಇದೆ, ಆದರೆ ಅದು ಇಷ್ಟು ಅದ್ಧೂರಿಯಾಗಿ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಭಾವುಕಳಾಗ್ಬೇಡ ಪ್ರೀ, ದೇವರು ಕಣ್ಬಿಡೋ ಹೊತ್ತಲ್ಲಿ ಕಣ್ಣೀರು ಹಾಕಬಾರದು, ಖುಷಿ ಪಡೋ. ಹೀಗಾಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವೇದಾಂತ್ ಭಾವಂಗೂ ನಿನ್ ಮೇಲೆ ಮನ್ಸಿದೆ ಅಂತಾನೆ ಅನ್ಕೊಂಡಿದ್ವಿ, ಆದ್ರೆ ಹಾಗಾಗ್ಲೇ ಇಲ್ಲ. ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೋ ಅಕ್ಕ, ಪ್ಲೀಸ್ ಅಳ್ಬೇಡ ಕಣೆ. ವೇದಾಂತ್ ಭಾವ ತಪ್ಪು ಮಾಡ್ಬಿಟ್ರಕ್ಕ, ಅವರಿಗೆ ನಿನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇತ್ತು. ಮನ್ಸಲ್ಲಿ ವೇದಾಂತ ಆರಾಧನೆ ಮಾಡ್ದೋಳು ನಾನು, ಅವ್ರು ನನಗೆ ಸಿಕ್ಕೇ ಸಿಗ್ತಾರೆ, ಪಡ್ಕೊಂಡೇ ಪಡ್ಕೊಳ್ತೀನಿ ಅನ್ನೋ ಭ್ರಮೆಯಲ್ಲಿ ಕನಸಿನ ಸೌಧಾನ ಕಟ್ಕೊಂಡವಳು ನಾನೇ. ಆ ಹುಚ್ಚಿದ್ದು ಕೂಡ ನನಗೇನೆ. ಭೂಮಿ ಮೇಲೆ ನಿಂತು ಚಂದ್ರನ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ, ಬೇಕು ಅಂತ ಆಸೆ ಪಡೋಕ್ಕಲ್ಲ. ನನಗೆ ಮತ್ತೆ ವೇದಾಂತ್ಗೆ ಭೂಮಿ ಮತ್ತೆ ಚಂದ್ರನ ನಡುವೆ ಇರೋಷ್ಟೇ ಅಂತರ ಇದೆ. ಕೆಲವೊಂದ್ಸಲ ಪ್ರೀತಿನ ಕೂಗ್ ಹೇಳಿದ್ರು ಕೇಳ್ಸಲ್ವಂತೆ, ಅಂಥದ್ರಲ್ಲಿ ನನ್ ಪಿಸು ಮಾತಲ್ಲೂ ಹೇಳಲಿಲ್ಲ ಅದಿತಿ. ಹಾಗಿರುವಾಗ ನಾನು ಅವ್ರನ್ನ ಯಾರು, ಅದೇ ಎಲ್ಲರೂ ಟೀಸ್ ಮಾಡಿದ್ರು, ಪ್ರೀತಿ ಬಗ್ಗೆ ಮಾತಾಡಿದ್ರು ಅಂತ ನನ್ನ ಕನಸಿನ ಜವಾಬ್ದಾರಿನ ಅವ್ರ ಮೇಲೆ ಹೊರಿಸ್ಬಿಟ್ಟೆ. ಅದು ನಂದೇ ತಪ್ಪು.
और यावत्तू जवाबदारी इंदा हिंदे सरियो व्यक्ति अल्ला आदरे ये जवाबदारी ना और तगोंडू इरलेला ना नरे घरसू इरलेला केलवन चला प्रीति ना कूग हेळिद्रु केळसल्वंते अंतद्रले नन पिसु मातलु हेळलिल्ल आदिति आगिरुवाग ना अवरन्न याके दोषिसलि हेळि ನನ್ನ ಇವ್ರ ಜೀವನಕ್ಕೆ ಬಂದ್ಬಿಟ್ಟಿದ್ದೀನಲ್ಲ ವೇದಾಂತ ಅಣ್ಣ ಗೊತ್ತಾದ್ರೆ ಮುಖಾನು ತೋರ್ಸ್ಬೇಡ ಅಂತ ಅಂದಿದ್ದಾನೆ ಅಂತದ್ರೆ ನಾನು ಆರ್ತಿ ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದೀನಿ ರಿಸೆಪ್ಷನ್ ಕೂಡ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಹಾಗಾಗಬಾರ್ದು ಮೊದಲು ನಾನು ಇಲ್ಲಿಂದ ಹೋಗ್ಬಿಡ್ಬೇಕು ಅಣ್ಣ ಮಧ್ಯೆ ಸಂಭ್ರಮದಲ್ಲಿ ಸಂತೋಷವಾಗಿರಬೇಕು ನನ್ನಿಂದಾಗಿ ಅವನು ಅಪ್ಸೆಟ್ ಆಗೋದು ಬೇಡ ಮುಲಿ ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾಳೆ ಏನ್ ಆಗ್ತಿದೆ ನನಗೆ ಅಮೂಲ್ಯ ಹತ್ರ ಇದನ್ನೆಲ್ಲ ಡೈರೆಕ್ಟ್ ಆಗಿ ಕೇಳ್ಬಿಡ್ಲ ಬಟ್ ಏನಂತ ಕೇಳೋದು ಖುಷಿ ಆಗ್ತಿದೆ ಗೊತ್ತಾ ನಿಮ್ ಖುಷಿನೇ ನನ್ನ ಖುಷಿ ಅಮ್ಮ ವಿಕ್ಕಿ ಮದುವೆ ಮುಗಿದ ಮೇಲೆ ಒಂದು ಒಳ್ಳೆ ಮುಹೂರ್ತ ಇಡಿಸ್ತೀನಿ ಇನ್ ವಿಕ್ಕಿ ಮದುವೆಗೆ ಯಾವುದೇ ವಿಘ್ನ ಇಲ್ಲ ನೀನ ನನ್ನ ಇಷ್ಟು ಖುಷಿ ಪಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೇದಾ ಯು ಆರ್ ಮೈ ಪರ್ಫೆಕ್ಟ್ ಸನ್ ಇನ್ನು ಹುಡುಗಿ ಗೌರಿ ಪೂಜೆಗೂ ಹೋಗಿಲ್ಲ ಆಸ್ಟೆಲ್ಲ ರೆಡಿ ಮಾಡಿ ಅಂತ ನನ್ನ ಪ್ರಾಣ ತಿಂತಿದ್ಯಾ ಏನು ಆತ್ರನೋ ನಿನಗೆ ಈ ದಿನಕ್ಕೋಸ್ಕರನೇ ಅಲ್ವಮ್ಮ ನಾನು ಇಷ್ಟು ದಿನ ಕಾದಿದ್ದು ಕನ್ಸ್ ಹೀಡರುವಾಗ ವೇಟ್ ಮಾಡಕಾಗುತ್ತಾ ಅದಕ್ಕೆ ಇಷ್ಟು ಬೇಗ ರೆಡಿ ಆಗ್ಬಿಟ್ಟೆ ಆದ್ರೂ ಇದೆಲ್ಲ ನಿಜನ ಅಂತ ಆಶ್ಚರ್ಯ ಆಗ್ತಾ ಇದೆ ಮದರ್ ಇಂಡಿಯಾ ಇಷ್ಟೊತ್ತಾದ್ರೂ ನೀವು ಯಾಕೆ ರೆಡಿ ಆಗಿಲ್ಲ ಅರ್ಜೆಂಟ್ ಇರೋದು ನಿನಗೆ ನನಗಲ್ಲ ಸರಿ ಆರಾಮಾಗಿ ರೆಡಿ ಆಗು ನಿನ್ನ ಹತ್ರ ಯಾರೋ ಮಾತಾಡಬೇಕಂತೆ ಆದ್ರೆ ಬೈದ್ ಕಳಿಸಬೇಡ ಯಾರಮ್ಮ ಬೈ ಮದುವೆ ಮುಗಿಸ್ಕೊಂಡೆ ಹೋಗು ನಾನು ಅವಾಗಲೇ ಹೇಳಿದ್ನಲ್ಲ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ನಾನು ಪ್ರೀತಿಸಿದ ಹುಡುಗನ ಇನ್ನೊಬ್ಬರು ಮದುವೆ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನಿಲ್ಲೋಷ್ಟು ಗಟ್ಟಿ ಹೃದಯ ನಂದಲ್ಲ ವಿಕ್ಕಿ Wish you happy married life. I mean, ಮದುವೆ ತಯಾರಿನಲ್ಲಿ ಇಬ್ರು ಇನ್ವಾಲ್ವ್ ಆಗಿದ್ದೀವಿ ನನ್ನನ್ನು ಅವಳನ್ನ ಹಾಗೆ ಇಗ್ನೋರ್ ಮಾಡೋದಕ್ಕಾಗಲ್ಲ ಆಮೇಲೆ ಯಾರು ಏನೇ ಬೈಕೊಂಡ್ರು ಪರವಾಗಿಲ್ಲ ರೌಡಿನ ಅದ್ನಿಗೆ ಅಗ್ರಜನ್ ಮೇಲೆ ಪ್ರೀತಿ ಇದೆ ಅಂತ ನಾನು ಹೇಳ್ಬಿಡ್ಬೇಕು
ಬಿಟ್ರೆ ನಾನು ಟಾಕ್ ಟು ಮೀ ಗ್ರಜ ಅದು ರೌಡಿ ನದಿ ನಿನ್ನ ನನಗೂ ಖುಷಿನೇ ಅಮ್ಮ ನೋಡ್ತೀಯಾ ಎಲ್ಲರೂ ಬದಲಾಗ್ತಾರೆ ಕಣೆ ಬದಲಾದವ್ರನ್ನ ಮತ್ತೆ ಮೊದಲಿನ ತರನೇ ನೋಡಬಾರದು ಚಿಕ್ಕಮ್ಮ ಆರ್ತಿಕ ಎಷ್ಟು ಮುದ್ದ ಕಾಣ್ತಿದಾಳಲ್ವಾ ಹೌದು ಸರಿಕ ಎಲ್ಲಿ ನನ್ನ ದೃಷ್ಟಿನೇ ತಾಗುತ್ತೋ ಅಂತ ಅನುಮಾನ ಕಣೆ ಹಾಗೆಲ್ಲ ಏನು ಆಗಲ್ಲ ಚಿಕ್ಕಮ್ಮ ಅಕ್ಕ ಹೀ ಕಾಣಿಸ್ತಿದಾಳೆ ಅಂತ ಸಿಕ್ಕಿ ಅವರಿಗೆ ಈಜಿಯಾಗಿ ಗೊತ್ತಾಗಬಾರದು ತಾಳಿ ಕಟ್ಟಿದ ಮೇಲೇನೆ ನೋಡಬೇಕು ಅಲ್ಲಿವರೆಗೂ ಇದು ಸೀಕ್ರೆಟ್ ಆಗಿ ಇರಬೇಕು ಸಾರಿಕ ನಿಜವಾಗ್ಲೂ ಬದಲಾಗ್ತಿದಾಳೆ ಅನ್ಸುತ್ತೆ ಬದಲಾಗೋರಿಗೆ ಒಂದು ಚಾನ್ಸ್ ಕೊಡಲೇಬೇಕು ಅಮ್ಮ ಹೇಳಿದ ನಿಜಾನೇ ಅದನ್ನ ಮಾಡಬೇಕು ಅಂದಿಲ್ಲ ಮಾಡು ಸಾರಿಕ ಅಕ್ಕ ಅಮ್ಮ ಏನೋ ಹೇಳ್ತಾರೆ ಅಂತ ನೀನು ಕೇಳಬೇಡ ಪರವಾಗಿಲ್ಲ ಬಿಡು ಅಮ್ಮ